ಜಿಲ್ಲೆ ಕುಷ್ಟಗಿ ತಾಲೂಕಿನ ಕ್ಯಾದಿಕೊಪ್ಪ ಗ್ರಾಮ ಪಂಚಾಯಿತಿಗೆ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆದ ಹಿನ್ನೆಲೆ ಅವಿರೋಧವಾಗಿ ಶೇಖರಪ್ಪ ಉಪ್ಪಾರ್ ಆಯ್ಕೆಯಾದರು. ಮೊದಲ ಬಾರಿಗೆ ಅಧ್ಯಕ್ಷೆಯಾಗಿ ಶ್ರೀಮತಿ ರೇಣುಕಾ ವಾಲಿಕಾರ್ ಅವಿರೋಧವಾಗಿ ಆಯ್ಕೆಯಾಗಿದ್ದರು. ಅವರ 15 ತಿಂಗಳ ಅವಧಿಗೆ ಅಧ್ಯಕ್ಷ ಸ್ಥಾನ ಮುಗಿದ ನಂತರ ರಾಜೀನಾಮೆ ಸಲ್ಲಿಸಿದ ಬಳಿಕ ತೆರವಾದ ಸ್ಥಾನಕ್ಕೆ ಚುನಾವಣೆ ಅಧಿಕಾರಿ ತಹಶೀಲ್ದಾರ್ ಎಂ ಸಿದ್ದೇಶ್ ಆದೇಶ ನೀಡಿದ ಹಿನ್ನೆಲೆ ಅಧ್ಯಕ್ಷ ಸ್ಥಾನಕ್ಕೆ ಗ್ರಾಮ ಪಂಚಾಯತ್ ಸದಸ್ಯ ಶೇಖರಪ್ಪ ಉಪ್ಪಾರ್ ಅಧ್ಯಕ್ಷ ಸ್ಥಾನಕ್ಕೆ ನಾಮಪತ್ರ ಸಲ್ಲಿಸಿ ನೂತನ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾದರು. ಈ ಸಂದರ್ಭದಲ್ಲಿ ಚುನಾವಣಾ ಅಧಿಕಾರಿಗಳು ನೂತನ ಅಧ್ಯಕ್ಷರಿಗೆ ಸನ್ಮಾನಿಸಿ ಅಧ್ಯಕ್ಷ ಸ್ಥಾನದ ಪ್ರಮಾಣ ಪತ್ರ ನೀಡಿದರು. ನೂತನವಾದ ಆಯ್ಕೆಯಾದ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಶೇಖರಪ್ಪ ಉಪ್ಪಾರ್ ಇವರಿಗೆ ಮಾಜಿ ಶಾಸಕ ಹಾಗೂ ಕೊಪ್ಪಳ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ದೊಡ್ಡನಗೌಡ ಎಚ್ ಪಾಟೀಲ್, ಹಾಲುಮತ ಸಮಾಜದ ಅಧ್ಯಕ್ಷ ಮಲ್ಲಣ್ಣ ಪಲ್ಲೆ, ತಾಲೂಕಾ ಬಿಜೆಪಿ ಯುವ ಮೋರ್ಚಾ ಅಧ್ಯಕ್ಷ ಉಮೇಶ್ ಯಾದವ್ ಸೇರಿದಂತೆ ಬಿಜೆಪಿ ಮುಖಂಡರು ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ. ಈ ಸಂದರ್ಭದಲ್ಲಿ ಕ್ಯಾದಿಕೊಪ್ಪ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರಾದ ರೇಣುಕಾ ವಾಲಿಕಾರ್, ಗ್ರಾಮ ಪಂಚಾಯಿತಿ ಸದಸ್ಯರಾದ ಬಸವರಾಜ್ ತಳವಾರ್, ಶರಣಪ್ಪ ಹೊಸ್ಮನಿ, ಮುತ್ತಮ್ಮ ರುಳ್ಳಿ, ಲಕ್ಷ್ಮೀಬಾಯಿ ಕಮ್ಮಾರ್, ಭಾಗ್ಯಮ್ಮ ಶಿರ್ದರ್, ಅಶೋಕ್ ಬೋದೂರ್, ನೇತ್ರಾವತಿ ನಂದವಾಡಗಿ, ಮುತ್ತಣ್ಣ ಗೋತ್ಗಿ, ರಮೇಶ್ ರಾಠೋಡ್, ಸಣ್ಣ ದೊಡ್ಡನಗೌಡ, ದುರ್ಗಮ್ಮ, ಹರಿಜನ, ಬಿಜೆಪಿ ಮುಖಂಡರಾದ ನಿಂಗಪ್ಪ ಕಂಟಿ, ಪಾಲಪ್ಪ ಪೂಜಾರಿ, ಸಂಗಪ್ಪ ಗದ್ದಿ, ಬಸವರಾಜ್ ವಾಲಿಕಾರ್, ಹನಂಗೌಡ ಎಚ್ ಗೌಡರ್, ಗೋತ್ಗಿ ಮತ್ತು ಮೆಣಸ್ಗೇರ್ ಕ್ಯಾದಿಗುಪ್ಪ ಗ್ರಾಮದ ಮುಖಂಡರು ಕಾರ್ಯಕರ್ತರು ಉಪಸ್ಥಿತರಿದ್ದರು. ಎನ್ ಕೆ ಎಸ್ ಟಿವಿ 4 ನ್ಯೂಸ್ ರಿಪೋರ್ಟರ್ ಪವಾಡೆಪ್ಪ ಚೌಡಕಿ, ಕುಷ್ಟಗಿ.